ಆ ಮಕ್ಕಳು ಹುಟ್ಟು ವಿಕಲಚೇತನರು. ಆ ಇಬ್ಬರು ಮಕ್ಕಳು ಹುಟ್ಟಿದಾಗಿನಿಂದಲೂ ನರಕ ವೇದನೆ ಅನುಭವಿಸುತ್ತಿದ್ದಾರೆ. ಅಪ್ಪ ಅಮ್ಮ ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರೂ ಕಾಯಿಲೆ ಮಾತ್ರ ವಾಸಿಯಾಗಿಲ್ಲ. ಆದರೆ ಆ ಹೀರೋ ಬಂದರೆ ಮಾತ್ರ ಈ ಇಬ್ಬರು ಮಕ್ಕಳ ಮುಖದಲ್ಲಿ ಸಂತೋಷ, ಆನಂದ ಭಾಷ್ಪ. ಇದನ್ನು ನೋಡಿ ಸ್ವತಃ ತಂದೆ ತಾಯಿಯರೇ ಖುಷಿ ಪಡ್ತಾರೆ. ಹೀಗೆ ಬೆಡ್ ಮೇಲೆ ಮಲಗಿಕೊಂಡೇ ಪಿಳಿ ಪಿಳಿ ಅಂತ ನೋಡ್ತಾ ಇರೋ ಹೆಣ್ಮಗಳು, ಮತ್ತೊಂದು ಬೆಡ್ನಲ್ಲಿ ಕುಳಿತು ದಿಟ್ಟಿಸಿ ಟಿವಿ ನೋಡ್ತಾ ಇರುವ ಮತ್ತೊಬ್ಬ ಅಭಿಮಾನಿ. ಹೌದು, ಈ ಕರುಣಾಜನಕ ದೃಶ್ಯ ಕಂಡು ಬಂದದ್ದು ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ. ಇಲ್ಲಿನ ವಿದ್ಯಾನಗರದ ಶ್ರುತಿ ಮತ್ತು ತೇಜಸ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಅಚ್ಚುಮೆಚ್ಚು. ತಮ್ಮ ನೆಚ್ಚಿನ ಪುನೀತ್ನನ್ನ ನೋಡಲು ಇನ್ನಿಲ್ಲದ ಕಾತುರದಲ್ಲಿ ಅದೆಷ್ಟೋ ವರ್ಷಗಳಿಂದ ಹಾತೊರೆಯುತ್ತಿದ್ದಾರೆ. ತಿಪಟೂರಿನ ಈ ಇಬ್ಬರು ಅಂಗವಿಕಲ ಸಹೋದರ ಸಹೋದರಿಯರಿಗೆ ಪುನೀತ್ ರಾಜ್ಕುಮಾರ್ನನ್ನ ನೋಡಬೇಕು ಅಂತ ಬಯಕೆ. ಹುಟ್ಟಿದಾಗ ಎಲ್ಲರಂತೆ ಚೆನ್ನಾಗಿದ್ದ ಇವರಿಬ್ಬರು ನಾಲ್ಕನೇ ತರಗತಿ ನಂತರ ಬೆಳೆಯುತ್ತಾ ವಿಕಲಚೇತನರಾಗಿದ್ದಾರೆ. ತಿಪಟೂರಿನ ಪೇಂಟಿಂಗ್ ಕೆಲಸಗಾರ ರಾಜಶೇಖರ್ ಹಾಗೂ ಜಯಮ್ಮ ದಂಪತಿಗಳ ಈ ಇಬ್ಬರು ಮಕ್ಕಳಿಗೆ ಚಿಕ್ಕದಿನಿಂದಲೂ ಪುನೀತ್ ಅಂದರೆ ಪಂಚಪ್ರಾಣ. ಬಹಳ ಇಷ್ಟಪಡ್ತಾನೆ ನನ್ನ ಮಗ ನನ್ನ ಮಗಳು ಪುನೀತ್ ರಾಜ್ಕುಮಾರ್ ಅಂದ್ರೆ. ಟಿವಿಲಿ ಬಂದಾಗೆಲ್ಲ ತುಂಬ ಇಷ್ಟಪಟ್ಟು ನೋಡ್ತಾನೆ. ಒಂದು ಫಿಲಮ್ ರಿಲೀಸ್ ಆದ್ರೂ ಹೋಗ್ಲೇಬೇಕು ಅಂತ ಅವ್ರ ಅಪ್ಪನ ಅಟ ಇಟ್ಕೊಂಡು ಕುಂತ್ಕೊಂತಾನೆ. ಹಾಗಾಗಿ ಅವ್ರ ಅಪ್ಪ ಕರ್ಕೊಂಡೋಗಿ ತೋರಿಸ್ಕೊಂಡ್ಬರ್ತಾರೆ. ಹಾಗಾಗಿ ಒಂದ್ಸಲ ಪುನೀತ್ ರಾಜ್ಕುಮಾರ್ ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ನೋಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಂತೀವಿ. ಇಬ್ಬರಿಗೂ ಅಂಗವಿಕಲತೆ ಕಾಡಿದಾಗ ತಮ್ಮ ಮಕ್ಕಳ ನೋವು ಮರೆಸಿ ಖುಷಿ ನೀಡಿದ್ದು ಪುನೀತ್ ರಾಜ್ಕುಮಾರ್. ಹಾಸಿಗೆಯಿಂದ ಎದ್ದು ಓಡಾಡಲು ಆಗದ ಈ ಇಬ್ಬರಿಗೆ ಪುನೀತ್ ರಾಜ್ಕುಮಾರ್ ಚಿತ್ರಗಳನ್ನ ತೋರಿಸಲೇಬೇಕು. ಟಿವಿಯಲ್ಲಿ ಪುನೀತ್ರನ್ನ ಕಂಡರೆ ಕಣ್ಣು ರೆಪ್ಪೆ ಮುಚ್ಚದೆ ನೋಡಿ ಆನಂದಿಸ್ತಾರೆ. ಆದ್ರೆ ಕಿತ್ತು ತಿನ್ನುವ ಬಡತನ, ಕುಟುಂಬದ ಪರಿಸ್ಥಿತಿ ಈ ಇಬ್ಬರನ್ನು ಪುನೀತ್ನ ಭೇಟಿ ಮಾಡಲು ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗಿಲ್ಲ. ಆದ್ರೆ ಇಬ್ಬರು ಮಾತ್ರ ತಮ್ಮ ನೆಚ್ಚಿನ ಪುನೀತ್ನ ನೋಡಲು ಹಾತೊರೆಯುತ್ತಿದ್ದಾರೆ. ಟಿವಿ ಥಿಯೇಟರ್ಗಳಲ್ಲಿ ಎಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಬಂದರೂ ಈ ಮಕ್ಕಳು ನೋಡಲೇಬೇಕು. ಪಾಪ ಈ ನತದೃಷ್ಟ ದಂಪತಿಗೆ ತನ್ನ ಮಕ್ಕಳು ಸಂತೋಷವಾಗಿರೋದನ್ನ ನೋಡೋ ಆಸೆ. ಹೀಗಾಗಿಯೇ ಪುನೀತ್ ರಾಜ್ಕುಮಾರ್ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದಾರೆ. ಪವರ್ ಸ್ಟಾರ್ ಆದಷ್ಟು ಬೇಗ ಈ ಮಕ್ಕಳನ್ನ ಭೇಟಿ ಮಾಡಲಿ ಅಂತ ನಾವು ಆಶಿಸೋಣ. ಕ್ಯಾಮ್ರಾಮನ್ ಹರೀಶ್ ಕುಮಾರ್ ಜೊತೆ ಟಿ ಯೋಗೀಶ್, ಟಿವಿ ಫೈವ್, ತುಮಕೂರು. ಮತ್ತೆ ಹೇಳುತ್ತೈತೆ ನೀನೇ ರಾಜ.